ನಮಸ್ಕಾರ ಎಲ್ರಿಗೂ, ನಾನು ಲಕ್ಷ್ಮಿ, ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಬ್ಬಗಳಲ್ಲಿ ವಿಶೇಷವಾಗಿ ಮಾಡುವಂತಹ ರವೆ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಪಾಕನ ಮಾಡದೆ ಹಾಗೆ ತುಂಬ ಈಸಿಯಾದ ಮೆಥಡಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದನ್ನು ತುಂಬ ಸೂಪರ್ ಸಾಫ್ಟಾಗಿರುತ್ತೆ, ನಿಮಗೆ ಒಂದು ವಾರ ಇಟ್ಟರೂ ಕೆಡೋದಿಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗೊಂದು ಪ್ಯಾನಿಗೆ 4 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಕಾದ್ಮೇಲೆ 4-5 ಗೋಡಂಬಿನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ನಾ ಒಂದು 8-10 ಒಣದ್ರಾಕ್ಷಿನ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ, ಸ್ವಲ್ಪ ಉಬ್ಬಿ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಬಿಡಿ, ಇವಾಗ ಇಷ್ಟಾದರೆ ಸಾಕಾಗುತ್ತೆ. ಈಗ ಇದೇ ಪ್ಯಾನಿಗೆ 1 ಕಪ್ಪಷ್ಟು ರವೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆಯಿಂದ ಇವತ್ತು ರವೆ ಉಂಡೆ ಮಾಡ್ತಾ ಇರೋದು ನಾನು. ಈ ಸಣ್ಣ ಉರಿಯಲ್ಲಿ ಇಟ್ಕೊಂಡು ರವೆನ ಹುರ್ಕೊಳ್ಬೇಕಾಗುತ್ತೆ. ರವೆನ ಉರಿಬೇಕಾದಾಗ ಸಣ್ಣ ಉರಿನೇ ಇಟ್ಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ. ತುಂಬ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋದ್ರಿಂದ ಉಂಡೆಗಳು ಟೇಸ್ಟಿಯಾಗಿ ಬರ್ತವೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ರವೆ ಎಲ್ಲ ಅರಳಬೇಕು. ಬೇಕು ಅಂದರೆ ಇನ್ನೂ 1-2 ಸ್ಪೂನ್ ತುಪ್ಪ ಹಾಕ್ಕೋಬೋದು. ಹಾಕ್ಕೊಳ್ಳೇಬೇಕು ಅಂತ ಏನೂ ಇಲ್ಲ. ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಬಾಯಲ್ಲಿಟ್ಟಾಗ ನಿಮಗೆ ತುಪ್ಪದ ಫ್ಲೇವರ್ ಬಾಯಿ ತುಂಬ ಹರಡ್ಕೊಳ್ಳುತ್ತೆ. ನೋಡಿ, ಇಷ್ಟು ಉರಿದ್ರೆ ಸಾಕಾಗುತ್ತೆ. ಚೆನ್ನಾಗಿ 5-6 ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಉರಿದಿದ್ದೀನಿ ನಾನೀಗ. ನೋಡಿ, ಎಷ್ಟು ಚೆನ್ನಾಗಿ ಅರಳಿದೆ ರವೆ. ಇದೇ ರವೆನ ನಾನಿವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ನಾನೀಗ. ಈಗ ಮಿಕ್ಸಿ ಜಾರಿಗೆ ಏನು ನಾವು ರವೆ ತೊಗೊಂಡಿದ್ವಲ್ಲ ಅದೇ ಕಪ್ಪಿಂದ 3/4 ಕಪ್ ಆಗುವಷ್ಟು ಸಕ್ಕರೆನ ತೊಗೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಹಾಗೆ ಇದ್ರ ಜೊತೆಗೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನೀಗ. ನೋಡಿ, ಇಷ್ಟು ಪೌಡ್ರ್ ಆದರೆ ಸಾಕು, ನುಣ್ಣಗೆ ರುಬ್ಕೊಂಡು ಬನ್ನಿ. ನೋಡಿ, ನಾವೇನು ಹುರಿದಿಟ್ಕೊಂಡಿದ್ವಲ್ಲ ರವೆ ಪ್ಲೇಟಿಗೆ ಹಾಕ್ಕೊಂಡಿದ್ವಲ್ಲ ಅದೇ ಪ್ಲೇಟಿಗೇ ಸಕ್ಕರೆ ಪುಡಿನ ಹಾಕ್ಕೋಬೇಕು. ಹಾಗೆ ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಎಲ್ಲ ಒಟ್ಟುಗೂಡೋ ಥರ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಬಿಸಿ ಇದ್ದಾಗೆ ಮಾಡ್ಕೋಬೇಕಾಗುತ್ತೆ. ನಮಗೆ ಉಂಡೆ ಕಟ್ಟೋಕ್ಕೆ ಸಹಾಯ ಆಗುತ್ತೆ ಬಿಸಿ ಇದ್ದಲ್ಲೇ ಮಾಡಿಕೊಂಡಾಗ. ನೋಡಿ, ಇವಾಗ ಇದಕ್ಕೆ 1/4 ಕಪ್ಪಷ್ಟು ಒಣಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ಇನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನೀಗ. ಈಗ ಇದಕ್ಕೆ 4-5 ಸ್ಪೂನಷ್ಟು ಕಾಯಿಸಿ ಹಾರಿಸಿದ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಈ ಹಾಲನ್ನು ಹಾಕೋದ್ರಿಂದ ಉಂಡೆ ಕಟ್ಟಕ್ಕೆ ಸಹಾಯ ಆಗುತ್ತೆ ನಮಗೆ. ನೋಡಿ, ಸಕ್ಕರೆ ಎಲ್ಲ ಕರಗ್ತಾ ಹೋಗಂಗಿಲ್ಲ, ಪಾಕಕ್ಕೆ ಬರುತ್ತೆ ನಿಮಗೆ. ನೋಡಿ, ಇಷ್ಟಿದ್ರೆ ಉಂಡೆ ಕಟ್ಟಕ್ಕೆ ಸಾಕಾಗುತ್ತೆ. ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಉಂಡೆ ಕಟ್ಟಬೇಕು. ಆಗಂಗಿಲ್ಲ, ಉಂಡೆ ಕಟ್ಟಕ್ಕೆ ಬರಲ್ಲ. ತಕ್ಷಣ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಉಂಡೆ ಕಟ್ಟಿ ಹಾಕಬೇಕು. ಈ ಥರ ಕಟ್ಟಿದ ಉಂಡೆಗಳು 1 ವಾರ ಇಲ್ಲ 15 ದಿನ ಚೆನ್ನಾಗಿರುತ್ತೆ. ಸ್ವಲ್ಪ ಗಾಳಿನಲ್ಲಿ ತೆಗೆದಿಟ್ಟು ಆಮೇಲೆ ಡಬ್ಬದಲ್ಲಿ ಮುಚ್ಚಿಟ್ಕೊಂಡ್ರೆ ಆಯಿತು. ಈ ರವೆ ಉಂಡೆನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ತಿನ್ಬೋದು. ಈಸಿಯಾಗಿ, ಅಷ್ಟು ಸಾಫ್ಟಾಗಿರುತ್ತೆ. ನಿಮಗೆ ಬೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲ